ನನ್ನ ಗಾರ್ಡನ್ನಲ್ಲಿರುವ ಅಡಿಹಣ್ಣಿನ ಗಿಡಗಳನ್ನ ನಿಮ್ಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ, ವೈಟ್ ಮಲ್ಟಿಪೆಟಲ್, ಹಾಗೆ ಇದರಲ್ಲೇ ಡಬಲ್ ಕಲರ್ ಸಿಂಗಲ್ ಪೆಟಲ್ ಗ್ರಾಫ್ಟ್ ಆಗಿದೆ. ಒಂದೇ ಗಿಡದಲ್ಲಿ ಎರಡು ಗಿಡ ಇದೆ. ಹೀಗೆ ಒಂದೇ ಗಿಡದಲ್ಲಿ ಸುಮಾರು ಕಲರ್ಸ್ ಮಾಡ್ಕೋಬೋದು ಗ್ರಾಫ್ಟ್ ಮಾಡಿಕೊಂಡು. ನೋಡಿ, ಇದು ಮಲ್ಟಿಪೆಟಲ್ ಡಬಲ್ ಕಲರ್. ಇದು ಮಲ್ಟಿ ಕಲರ್ ಮತ್ತು ಮಲ್ಟಿ ಪೆಟಲ್. ನೋಡಿ, ಇದು ಸಿಂಗಲ್ ಪೆಟಲ್ ಡಬಲ್ ಕಲರ್. ಮಲ್ಟಿಪೆಟಲ್ ಲೆಮನ್ ಎಲ್ಲೋ. ನೋಡಿ, ಇದು ಸಿಂಗಲ್ ಪೆಟಲ್ ವೈಟ್. ಇದನ್ನು ಡೆಸರ್ಟ್ ರೋಸ್ ಅಂತಲೂ ಕರೀತಾರೆ. ಇದಕ್ಕೆ ಸಮ್ಮರ್ ಒಳ್ಳೆ ವಾತಾವರಣ, ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ. ಅರೆ, ಮಳೆಗಾಲದಲ್ಲಿ ಇದನ್ನು ಭಾಳ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಹೆಚ್ಚಿಗೆ ನೀರಾದರೆ ಗಿಡ ಕೊಳ್ತೋಗ್ಬಿಡುತ್ತೆ. ಬೇಸಿಗೆ ಇದಕ್ಕೆ ತುಂಬ ಒಳ್ಳೆಯ ವಾತಾವರಣ. ಅಡೇನಿಯಮ್ ಗಿಡಗಳನ್ನ ಕಟಿಂಗ್ಸಿಂದನೂ ಮಾಡ್ಕೋಬೋದು ಮತ್ತು ಬೀಜದಿಂದನೂ ಮಾಡ್ಕೋಬೋದು. ನೋಡಿ, ಅಡೇನಿಯಮ್ ಬೀಜ ಈ ಥರ ಬರುತ್ತೆ. ಇದು ಬೋನ್ಸಾಯಿಗೂ ಕೂಡ ಒಂದು ಒಳ್ಳೆ ಗಿಡ, ಬೋನ್ಸಾಯಿ ಕೂಡ ಮಾಡ್ಕೋಬೋದು. ಇದು 5 ವರ್ಷ ಆಗಿದೆ ನೋಡಿ, ಇದು ಬೋನ್ಸಾಯಿಗೆ. ಬೋನ್ಸಾಯಿ ಮಾಡೋಕ್ಕೆ ಒಳ್ಳೆ ಗಿಡ ಇದು. ಇದಂತೂ ಅಡೇನಿಯಮಲ್ಲಿ ಒಳ್ಳೊಳ್ಳೆ ಕಲರ್ಸ್ಗಳು ಬಂದ್ಬಿಟ್ಟಿದೆ. ತುಂಬ ಕಲರ್ಸ್ ಇದೆ ಈಗ ಅಡೇನಿಯಮಲ್ಲಿ. ಗಿಡ ತುಂಬ ಹೂ ಬರುತ್ತೆ ಸಮ್ಮರಲ್ಲಿ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.